ನಾನೇ ಊಟ ತಗೊಂಡು ಕೊಡ್ತೀನಿ ಕೊಡಿ ಬೇಡಮ್ಮ ನೀನು ಕಾಮಾಕ್ಷಿನ ಒಂದ್ಸಲ ನೋಡ್ಕೊಂಡು ಬಂದಿದ್ದಕ್ಕೆ ಏನೆಲ್ಲ ಆಯ್ತು ಅಂತ ಗೊತ್ತತಾನೆ ಸುಮ್ಮನೆ ಮತ್ತೆ ಅರಿಸಿ ತಗೋಬೇಡ ದೊಡಪ್ಪ ಯಾರಿಗೂ ಗೊತ್ತಾಗದೆ ಇರೋ ತರ ಹೋಗಿ ಬರ್ತೀನಿ ಕಾಮಾಕ್ಷಿ ಅಮ್ಮ ನೋಡಿದಾಗಿಂದ ಅವ್ರು ನನಗೆ ಕಾಡೋಕೆ ಶುರು ಮಾಡಿದ್ದಾರೆ ಅವ್ರ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡಬೇಕು ಅನ್ನಿಸ್ತಿದೆ ಒಂದೇ ಒಂದ್ಸಲ ತಗೊಂಡೋಗ್ತೀನಿ ಕೊಡಿ ಮೀರಾ ಸುಮ್ಮನೆ ನನ್ನ ಮಾತು ಕೇಳು ಈ ವಿಷಯವಾಗಿ ತಲೆ ಹಾಕ್ಬೇಡ ಅಂತ ಹೇಳ್ತಿರೋದು ಗೊತ್ತಾಗ್ತಾ ಇಲ್ವಾ ಕಾಮಾಕ್ಷಿ ಹೇಗೆ ಅಂತ ಗೊತ್ತಿದ್ರು ನೋಡ್ಬೇಕು ಅಂತಿದ್ಯಾ ನೋಡೋ ಅವಳ ವಿಷಯವಾಗಿ ನೀನೇನು ಮಾತಾಡಕೂಡ್ದು ಅಷ್ಟೇ ಅಲ್ಲ ನನಗೆ ಗೊತ್ತಿಲ್ಲದಾಗೆ ನೀನು ಆ ರೂಮ್ ಕಡೆ ಹೋಗ್ಕೂಡ್ದು ದೊಡಪ್ಪ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತಿದ್ದೀರಾ ಒಂದೇ ಒಂದ್ಸಲ ನೋಡ್ಕೊಂಡ್ಬಂದ್ರೆ ಏನಾಗುತ್ತೆ ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಕಾಣುತ್ತೆ ನಾನು ಮೀನಾಕ್ಷಿ ಹೇಳ್ತೀನಿ ಅವಳ ಪರ್ಮಿಷನ್ ಕೊಟ್ರೆ ನೀ ಹೋಗು ಆಮೇಲೆ ಆಗೋದಕ್ಕೆ ನಾನು ಜವಾಬ್ದಾರನಲ್ಲ ಸರಿ ದೊಡಪ್ಪ ನೀವೇ ತಗೊಂಡೋಗಿ ಕೊಡಿ ಮೀರಾ ನಿನ್ನ ಒಳ್ಳೆತನ ನನಗೆ ಅರ್ಥ ಆಗುತ್ತಮ್ಮ ಆದ್ರೆ ಆ ಒಳ್ಳೆತನ ಕಾಮಕ್ಷೇತ್ರ ಏನು ನಡೆಯಲ್ಲಮ್ಮ ಅವಳಿಂದ ಏನು ತೊಂದರೆ ಆಗಬಾರ್ದು ಅಂತಾನೆ ಈ ನಿರ್ಧಾರ ಏನು ಸಾಹೇಬ್ರು ಕಾಮಾಕ್ಷಿ ಅವ್ರಿಗೆ ಊಟ ತಗೊಂಡು ಹೋಗ್ತಿರೋದು ಇಲ್ಲ ನಾ ತಿನ್ನೋದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಕೇಳೋದು ನೋಡು ಅದ್ ಯಾಕ್ರಿ ನನ್ ಮಾತಾಡ್ತಿರೋ ಒಳ್ಳೆ ಚೇಲ್ ಕಟ್ಟದವ್ರ ಆಡ್ತೀರ ಬೇರೆಯವ್ರ ಮಾತಾಡ್ತಿರ ಮಾತ್ರ ಹಲ್ ಕಿರ್ಕೊಂಡು ಮಾತಾಡ್ತೀರಾ ನೀನ್ ಈ ರೀತಿ ಮಾತಾಡೋದಕ್ಕೆ ನನಗೆ ಕೋಪ ಬರೋದು ಸರಿ ಈಗೇನ್ ಹೇಳು ಯಾವಾಗ ನೋಡಿದ್ರು ಬೇರೆಯವ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತೀರ ನಮ್ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀರಾ ನನ್ ಬಗ್ಗೆ ಅಂತೂ ನಿಮಗ್ ಕೇರ್ ಇಲ್ಲ ಅಟ್ಲೀಸ್ಟ್ ಮಗಳ ಬಗ್ಗೆ ಏನಾದ್ರೂ ಯೋಚನೆ ಮಾಡೋದ್ ಬೇಡವಾ ಈಗ ಇವಳಿಗೆ ಏನಾಗಿದೆ ಅಂತ ಯೋಚನೆ ಮಾಡ್ಬೇಕು ಏನಾಗಿದ್ಯಾ ಅವಳು ಇತ್ತೀಚೆಗೆ ಸರಿ ಓದ್ತಿಲ್ಲ ಎಲ್ಲರಲ್ಲೂ ಕಡಿಮೆ ಮಾರ್ಕ್ಸ್ ತಂದಿದ್ದಾಳೆ ಸರಿ ಓದ್ಬಾರ್ದೇನೆ ಅಂದ್ರೆ ನನ್ನ ತಲೆಗೆ ಹತ್ತುತ್ತಿಲ್ಲ ಅಂತಾಳೆ ಇದು ಹೀಗೆ ಆಯ್ತು ಅಂತಂದ್ರೆ ಈ ವರ್ಷ ಡುಮ್ಕೆ ಹೊಡೆಯೋದ್ ಗ್ಯಾರಂಟಿ ತಲೆಗೆ ಹತ್ತುತ್ತಿಲ್ಲ ಅಂದ್ರೆ ಯಾವ್ದಾದ್ರು ಟ್ಯೂಷನ್ ಕಳ್ಸು ಅದಕ್ಕೆ ನಾನ್ ವ್ಯವಸ್ಥೆ ಮಾಡ್ತೀನಿ ಬೇಡ ನನ್ಗೆ ಹೊರಗಡೆ ಟ್ಯೂಷನ್ ಕ್ಲಾಸ್ ಹೋಗಕ್ ಇಷ್ಟ ಇಲ್ಲ ಏನೇ ನೀನು ಮನೆಯಲ್ಲೂ ಓದಲ್ಲ ಅಂತೀಯ ಟ್ಯೂಷನ್ಗೂ ಹೋಗಲ್ಲ ಅಂತೀಯ ಹೀಗಾದ್ರೆ ನಿನ್ ಭವಿಷ್ಯ ಹೇಗೆ ಅವಳು ಟ್ಯೂಷನ್ ಹೋಗಲ್ಲ ಅಂತ ಹೇಳಿದ್ರು ಮನೆಯವ್ರು ಹೇಳ್ಕೊಟ್ರೆ ನನ್ ಕಲಿಯಲ್ಲ ಅಂತ ಹೇಳಿದ್ಲ ನಮ್ಮನೇಲಿ ಯಾರು ಹೇಳ್ಕೊಡ್ತಾರೆ ಇನ್ಯಾರು ನಮ್ಮ ಅರುಣ್ ಅವನ್ ಹೇಗಿದ್ರು ಮನೆಯಲ್ಲಿ ಫ್ರೀ ಆಗಿದ್ದಾನೆ ಅವನ್ ಹೇಳ್ಕೊಟ್ರೆ ತುಂಬ ಚೆನ್ನಾಗಿ ಕಲಿತಾಳೆ ಅಲ್ವಿನೇ ರಾಣಿ ಹೌದು ಮಾಮ್ ಸರಿ ಅವನ ಹತ್ರ ಕೇಳ್ಬೇಕಿತ್ತು ಅವನತ್ರ ಕೇಳಿದ್ದು ಆಯ್ತು ಅವನ್ ಇವಳಿಗೆ ಹೇಳ್ಕೊಡಲ್ಲ ಅಂತ ಹೇಳಿದ್ದು ಆಯ್ತು ಅದಕ್ಕೆ ನೀವ್ ಹೋಗಿ ಅವನ ಹತ್ರ ಮಾತಾಡಿ ಅಂತ ಹೇಳಕ್ ಬಂದೆ ಸರಿ ಕಾಮಾಕ್ಷಿಗೆ ಊಟ ಕೊಟ್ಟು ಬಂದು ನಾನು ಅವನ ಹತ್ರ ಸ್ಪೀಕರ್ ಆನ್ ಮಾಡಿ. ಯಾಕೋ ಇಷ್ಟೊಂದ್ಸಲ ಫೋನ್ ಮಾಡಿದ್ಯಾ? ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಹೌದು ಮೇಡಮ್, ತುಂಬಾ ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಅಷ್ಟು ಸಲ ಫೋನ್ ಮಾಡಿದ್ದು. ಸರಿ ಆಯ್ತು, ಅದೇನು ಅಂತ ಬೇಗ ಹೇಳು. ಕ್ಷಮಿಸಿ ಮೇಡಮ್, ನಾನು ಈ ವಿಷಯನ ಫೋನಲ್ಲಿ ಹೇಳಕ್ಕಾಗಲ್ಲ, ನೀವೀಗಲೇ ಭೇಟಿ ಮಾಡಿದ್ರೆ ಎಲ್ಲ ಹೇಳ್ತೀನಿ. ಏನು, ನಾನು ನಿನ್ನ ಮೀಟ್ ಮಾಡ್ಬೇಕಾ? ಅದೆಲ್ಲ ಆಗೋದಿಲ್ಲ, ಏನೇ ಇದ್ರು ಫೋನಲ್ಲೇ ಹೇಳು, ನಾನು ಅರ್ಥ ಮಾಡ್ಕೋತೀನಿ. ಮೇಡಮ್ ಪ್ಲೀಸ್, ನಾನು ಅರ್ಥ ಮಾಡ್ಕೊಳ್ಳಿ, ನಾನು ಈ ವಿಷಯನ ಫೋನಲ್ಲಿ ಹೇಳಕ್ಕಾಗಲ್ಲ, ಇದು ನನ್ನ ನಿಮ್ಮ ಮಧ್ಯೆ ಮಾತಾಡೋಂಥ ವಿಷಯ, ಮೂರನೇ ವ್ಯಕ್ತಿ ಕಿವಿಗೆ ಈ ವಿಷಯ ಬೀಳಬಾರ್ದು. ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಸರಿ ಆಯ್ತು, ಮೀಟ್ ಮಾಡ್ತೀನಿ, ಬಟ್ ನಾನಿವಾಗ ತುಂಬಾ ಬಿಜಿ ಇದ್ದೀನಿ, ನೆಕ್ಸ್ಟ್ ವೀಕ್ ಮೀಟ್ ಮಾಡ್ತೀನಿ, ಸರಿನಾ? ಏನಪ್ಪ ಇವಳು, ಇವತ್ತೇ ಭೇಟಿಯಾಗುವಂದ್ರೆ ಮುಂದಿನ ವಾರ ನೋಡೋಣ ಅಂತ ಫೋನೇ ಕಟ್ ಮಾಡ್ಬಿಟ್ಲು. ಅವಳಿಗೆ ಇವನ್ ಮೇಲೆ ಅನುಮಾನ ಬಂದಿದೆ ಅಂತ ಕಾಣುತ್ತೆ.
ಅದಕ್ಕೆ ಹಾಕಿ ಯಾವತ್ತು ಭೇಟಿಯಾಗ ಕರಿದೇತು ಇವತ್ತು ಭೇಟಿಯಾಗ ಕರಿತಾನ ಯಾರಿಗಾದ್ರೂ ಅನುಮಾನ ಬರಲ್ವ ಮತ್ತೆ ಏನ್ ಮಾಡೋಣ ಅಂತೀರ ಅರುಣ್ ಮಾವ ಏನು ಡಿಸ್ಟರ್ಬ್ ಆಯ್ತೇನಪ್ಪ ಏ ನಥಿಂಗ್ ನಥಿಂಗ್ ಹೇಳಿ ಮಾವ ಏನಿಲ್ಲ ಕಣ ಇವಳು ಓದೋದ್ರಲ್ಲಿ ತುಂಬಾ ಹಿಂದೆ ಉಳ್ಬಿಟ್ಟಿದ್ದಾಳೆ ಎಷ್ಟು ಓದಿದ್ರು ತಲೆಗೆ ಹತ್ತೋದಿಲ್ಲ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಇವಳು ಓದಿಗೆ ನಿನ್ನಿಂದ ಏನಾದ್ರೂ ಸಹಾಯ ಆಗುತ್ತೇನೋ ಅಂತ ಮಾವ ಅತ್ತೆನೂ ಅವಾಗ್ಲೇ ಇದನ್ನೇ ಹೇಳಿದ್ರು ಆದ್ರೆ ಅವರೆಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಅಂತ ನಾನು ಆಗಲ್ಲ ಅಂದೆ ಈಗ ನೀವು ಮಾತಾಡ್ತಿದ್ದೀರಲ್ಲ ನಿಮ್ಮ ಆತ್ಮ ಮೇಲೆ ನಂಬಿಕೆ ಬರ್ತಿದೆ ಸರಿ ಮಾವ ಖಂಡಿತ ಹೇಳ್ಕೊಡ್ತೀನಿ ಥ್ಯಾಂಕ್ಸ್ ಕಣಪ್ಪ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮಾವ ವಿದ್ಯೆ ಹಂಚೋದ್ರಲ್ಲಿ ಒಂಥರ ಖುಷಿ ಇದೆ ಅಲ್ವಾ ಆದ್ರೆ ನಾನು ಹೇಳ್ಕೊಡೋದನ್ನ ಅವ್ನು ಕರೆಕ್ಟ್ ಆಗಿ ಕಲಿಬೇಕು ಅಷ್ಟೇ ಕೇಳಿಸ್ಕೊಂಡೇನೆ ಅವನ್ ಹೇಳಿದ್ದನ್ನ ಸರಿಯಾಗಿ ಕಲ್ತ್ಕೋಬೇಕು ಹೀಗೆ ತರಲೆ ಮಾಡ್ತಾ ಇದ್ರೆ ಬೋರ್ಡಿಂಗ್ ಕಾಲೇಜ್ ಹಾಕ್ಬಿಡ್ತೀನಿ ಅಷ್ಟೇ ನಾನು ಸರಿಯಾಗಿ ಕಲಿತೀನಿ ಸರಿ ನಿಮ್ಗೆ ಯಾವ ಸಬ್ಜೆಕ್ಟ್ ಡೌಟ್ ಇದೆಯೋ ಆ ಬುಕ್ ತಗೊಂಡು ನನ್ನ ರೂಮ್ ಹತ್ರ ಬಾ ನಾನು ಅಲ್ಲಿರ್ತೀನಿ ಬರ್ತೀನಿ ಮಾವ ಸರಿನಪ್ಪ ನೋಡ್ದಾನೆ ಹೆಂಗ್ ಒಪ್ಪಣ್ಣ ಅಂತ ಎಷ್ಟೇ ಆದ್ರೂ ತಂಗಿ ಮಗ ಅಲ್ವಾ ಮಾವನ್ ಮೇಲೆ ಪ್ರೀತಿ ಜಾಸ್ತಿ ಒಪ್ಕೊಳ್ದೆ ಇರ್ತಾನ ಇದಕ್ಕೇನು ಕಡಿಮೆ ಇಲ್ಲ ನೋಡು ಏನೇ ಇಲ್ಲೇ ನಿಂತ್ಕೊಂಡಿದ್ಯಾ ಅದೇನೋ ಡೌಟ್ ಅಂದಿಲ್ಲ ಹೋಗಿ ಕೇಳ್ಕೊ ಹೋಗು ಈ ತರ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ಯಾ ಅವನ್ನ ಅಟ್ರಾಕ್ಟ್ ಮಾಡ್ಬೇಕು ಆ ತರ ಡ್ರೆಸ್ ಹಾಕೊಂಡು ಹೋಗು ಸರಿ ಇಲ್ಲ ಇಲ್ಲ ಬಗ್ಗೆ ಈಗ ಇವಳನ್ನ ಬಿಟ್ರೆ ಮತ್ತೆ ಇವಳು ನಮ್ ಕೈಗೆ ಸಿಗೋದೇ ಇಲ್ಲ ಕಬ್ಬಣ ಬಿಸಿ ಆಗಿರೋವಾಗ್ಲೇ ಅದನ್ನ ಬಗ್ಗಿಸ್ಬೇಕು ನಂಜಪ್ಪ ನೀನೀಗ್ಲೇ ಅವಳಗ್ ಫೋನ್ ಮಾಡು ಒಂದು ಮುಖ್ಯವಾದ ವಿಷಯ ಇದೆ ನಿಮ್ಮನ್ನು ಭೇಟಿ ಆಗ್ಲೇಬೇಕು ಅಂತ ಮುಂದಿನ ವಾರದವರೆಗೂ ಕಾಯ್ದ್ರೆ ಕೆಲಸ ಕೆಡುತ್ತೆ ಅಂತ ಭಯದಲ್ಲಿ ಮಾತಾಡ ಆಗ ಅವಳು ಒಪ್ಕೊಂಡೇ ಒಪ್ಕೋತಾಳೆ ಇದೇನಿದು ನೆಕ್ಸ್ಟ್ ವೀಕ್ ಮೀಟ್ ಆಗೋಣ ಅಂದ್ರು ಕಾಲ್ ಮಾಡ್ತಿದ್ದಾನಲ್ಲ ರಿಸೀವ್ ಮಾಡ್ಲ ಬೇಗ ಅಣ್ಣ ಫೋನ್ ರಿಸೀವ್ ಮಾಡ್ತಿಲ್ಲ ಅಣ್ಣ ಅವಳು ಈಗಿರೋ ಪರಿಸ್ಥಿತಿಲಿ ಒಂದ್ಸಲಕ್ಕೆ ರಿಸೀವ್ ಮಾಡಲ್ಲ ಮತ್ತೆ ಮತ್ತೆ ಟ್ರೈ ಮಾಡು ಏನೋ ಟೆನ್ಷನ್ ಅಲ್ಲಿ ಇರೋಗಿದೆ ಹೌದು ಪ್ರಸಾದ್ ಆ ನಂಜಪ್ಪ ಅವಾಗಿಂದ ಫೋನ್ ಮಾಡ್ತಾನೆ ಇದಾರೆ ರಿಸೀವ್ ಮಾಡಿ ಮಾತಾಡಿಸ್ತಾನೆ ಮಾತಾಡ್ದೆ ಏನೋ ಮುಖ್ಯವಾದ ವಿಷಯ ಇದೆ ನೇರವಾಗಿ ಮಾತಾಡ್ಬೇಕು ಅಂತ ಅದನ್ನ ಯೋಚನೆ ಮಾಡ್ತಾ ಇದೀನಿ ಯೋಚನೆ ಮಾಡೋದೇನಿದೆ ಹೋಗಿ ಡೈರೆಕ್ಟ್ ಆಗಿ ಮೀಟ್ ಮಾಡಿಸ್ತಾನೆ ಅದೇ ನನಗೆ ಅನುಮಾನ ಪ್ರಸಾದ್ ಅವ್ನ್ ಯಾವತ್ತೂ ನೇರವಾಗಿ ಮಾತಾಡೋಣ ಮೀಟ್ ಮಾಡೋಣ ಅಂತ ಹೇಳೇ ಇಲ್ಲ ಇವಾಗ ಯಾಕೆ ಹೇಳ್ತಿದ್ದಾನೆ ಅನ್ನೋದೇ ಅನುಮಾನ ನನಗೇನು ನಿನ್ ಅನುಮಾನಕ್ಕಿಂತ ಅಲ್ಲಿ ಹೋದ್ರೆ ಎಲ್ಲಿ ಸಿಕ್ಕಾಕೊಳ್ತೀನಿ ಅನ್ನೋ ಭಯ ನಿನ್ ಮುಖದಲ್ಲಿ ಕಾಣಿಸ್ತಾ ಇದೆ ಭಯನ ಅದು ಈ ದುರ್ಗಂಗೆ ಚಾನ್ಸೇ ಇಲ್ಲ ಭಯ ನನ್ನ ನೋಡಿ ಭಯ ಪಡ್ಬೇಕು ನಾನ್ ಭಯ ನೋಡಿ ಭಯ ಪಡಲ್ಲ
ಭಯ ಇಲ್ಲ ಅಂದ್ರೆ ಇನ್ನೇನ್ ಮತ್ತೆ ಏನೋ ಮುಖ್ಯವಾದ ವಿಷಯ ಇರಬೇಕು ಹೋಗಿ ಮಾತಾಡ ಬೇಕಿದ್ರೆ ನಿನ್ ಜೊತೆ ನಾನು ಬರ್ತೀನಿ ಬೇಕಾಗಿಲ್ಲ ನಾನೇ ಹೋಗ್ತೀನಿ ಏನಾದರೂ ಹೆಲ್ಪ್ ಇದ್ರೆ ಕೇಳ್ತೀನಿ ಸರಿ ಹಾಗೆ ಏನೇ ಕೊಳ್ಳಿ ಇಷ್ಟೊಂದು ಬುಕ್ಸ್ ತಂದಿದ್ಯಾ ಇದ್ರಲ್ಲಿ ನಿಂಗೆ ಯಾವ ಸಬ್ಜೆಕ್ಟ್ ಬರಲ್ಲ ನಿಜ ಹೇಳಬೇಕು ಅಂದ್ರೆ ನನಗೆ ಇದರಲ್ಲಿ ಯಾವ ಸಬ್ಜೆಕ್ಟ್ನು ಸರಿಯಾಗಿ ಅರ್ಥ ಆಗಲ್ಲ ಹೌದಾ ಅದಕ್ಕೆ ಹೇಳೋದು ಓದೋದ್ರ ಕಡೆ ಗಮನ ಕೊಡಬೇಕು ಅಂತ ಅದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀಯ ಇಲ್ಲ ಅರುಣ್ ನಾನು ಓದೋದ್ರಲ್ಲಿ ಯಾವಾಗ್ಲೂ ಫಸ್ಟೇ ಆದ್ರೆ ಇತ್ತೀಚೆಗೆ ಯಾಕೋ ವೀಕ್ ಆಗ್ತಿದ್ದೀನಿ ಅನಿಸ್ತಿದೆ ಹೌದಾ ಸರಿ ಬಾ ಕೂತ್ಕೋ ದೂರ ಯಾಕೂ ಇಲ್ಲ ರಾಣಿ ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಯಾವಾಗ್ಲೂ ತಮಾಷೆನೆ ಮಾಡ್ತೀನಿ ಇಲ್ಲ ರಾಣಿ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಐ ಲವ್ ಯು ಟು ಅರುಣ್ ಅರ್ಥ ಆಯ್ತಾ ನಿನ್ ಕನ್ಸ್ ಕಾಣ್ತಾ ಇದ್ಯಾ ಅದಕ್ಕೆ ಹೇಳೋದು ಈ ತರ ಸಬ್ಜೆಕ್ಟ್ ಯಾವತ್ತು ತಲೆಗೆ ಹೋಗಲ್ಲ ನಿಮ್ಗೆ ಈ ತರ ಕನ್ಸ್ ಕಾಣ್ತಿದ್ರೆ ಅಂತ ಕನ್ಸ್ ಕಾಣೋ ಹಾಗಿದ್ರೆ ನಿನ್ ರೂಮಲ್ಲಿ ಹೋಗಿ ಕಾಣು ಓದಂಗಿದ್ರೆ ಅಲ್ಲಿರು ಇಲ್ಲ ಇಲ್ಲ ಇಲ್ಲೇ ಓದ್ಕೋತೀನಿ ಬುಕ್ ನೋಡು ಫಿಕ್ಸ್ ಕಂಪೋಸಿಷನ್ಸ್ ಕ್ಯಾನ್ ಬಿ ಬ್ರೋಕನ್ ಇನ್ ಟು ಎಲಿಮೆಂಟ್ಸ್ ಆಫ್ ಕೆಮಿಕಲ್ ಆರ್ ಎಲೆಕ್ಟ್ರೋ ಕೆಮಿಕಲ್ ರಿಯಾಕ್ಷನ್ಸ್ ನೋಡಿ ಇಲ್ಲಿ ಅಲ್ಗಾರಿದಮ್ ಇರುತ್ತಾ ಇಲ್ಲಿಂದ ಒಂದು ಪ್ಯೂರ್ ಸಬ್ಸ್ಟೆನ್ಸ್ ಮತ್ತೆ ಮಿಕ್ಸ್ ಅವ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ ಅವ್ರಿಗೆಲ್ಲ ಅನುಮಾನ ಬಂದಿದೆ ಅನ್ಸುತ್ತೆ ಅದಕ್ಕೆ ಈಗ ಮಾಡ್ತಾ ಇದಾರೆ ಅದನ್ನ ನೀನ್ ನನಗೆ ಹೇಳಬೇಕಾಗಿಲ್ಲ ಒಂದ್ಸಲಿ ಅಲ್ಲ ನೂರ್ ಸರಿ ಆದ್ರೂ ನೀನ್ ಫೋನ್ ಮಾಡ್ತಾನೆ ಇರು ಅವಳು ಪಿಕ್ ಮಾಡೋವರೆಗೂ ನೀನ್ ಫೋನ್ ಮಾಡ್ತಾನೆ ಇರ್ಬೇಕು ನೋಡು ನಮ್ ಕೆಲಸ ಆಗ್ಬೇಕು ಅಂದ್ರೆ ನಾವು ಪ್ರಯತ್ನ ಮಾಡ್ತಾನೆ ಇರು ಫೋನ್ ಮಾಡೋ ಮಾಡೋ ಫೋನು ನೋಡು ನಮ್ ಕೆಲಸ ಆಗ್ಬೇಕು ಅಂದ್ರೆ ನಾವು ಪ್ರಯತ್ನ ಮಾಡ್ತಾನೆ ಇರ್ಬೇಕು ಫೋನ್ ಮಾಡೋ ಮಾಡೋ ಫೋನು ರಿಸೀವ್ ಮಾಡಿ ಮಾತಾಡು ದುರ್ಗಾ ಮೇಡಮ್ ನನ್ ಮಾತು ಕೇಳಿ ನೀವೀಗಲೇ ನನ್ನ ಭೇಟಿ ಮಾಡಿದ್ರೆ ಒಳ್ಳೇದು ಇದು ಮೀನಾಕ್ಷಮ್ಮನವರಿಗೆ ಸಂಬಂಧಪಟ್ಟಿರೋ ವಿಷಯ ಇದನ್ನ ತಿಳ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು ಈಗಲೇ ಭೇಟಿ ಆಗ್ತೀರಾ ಮೇಡಮ್ ಸಾರಿ ನಂಜಪ್ಪ ನಾನು ಯಾವುದೋ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ ನಾಳೆ ಮಾತಾಡ್ತೀನಿ ರಾತ್ರಿ ಆದ್ರೂ ಪರವಾಗಿಲ್ಲ ಮೇಡಮ್
ಇವತ್ತೇ ಭೇಟಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹೇಳದ್ನಲ್ಲ ಬಿಜಿ ಇದೀನಿ ಅಂತ. ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ಏನೋ ನೀನ್ ಕೇಳ್ಕೊಂಡೆ ಅಂತ ನಾಳೆ ಮೀಟ್ ಮಾಡಕ್ ಒಪ್ಕೊಂಡೆ. ಬೇಡ ಅಂದ್ರೆ ಹೇಳು, ಮೀಟ್ ಮಾಡೋದೇ ಇಲ್ಲ. ಓಕೆ ಮೇಡಮ್, ನಾಳೆನೇ ಭೇಟಿ ಮಾಡೋಣ. ಎಲ್ಲಿ ಸಿಗ್ಲಿ ಮೇಡಮ್? ಟೈಮು ಪ್ಲೇಸು ಡಿಸೈಡ್ ಮಾಡಿ ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ. ಓಕೆ ಮೇಡಮ್, ನಿಮ್ ಫೋನ್ ಮುಗಿಸ್ಕರನೆ ಕಾಯ್ತಾ ಇರ್ತೀನಿ. ಅಂತೂ ನಿಮ್ಮ ನಾಟ ಆಡಿಸ್ತಿದ್ ಕಾಣದ ಕೈನ ನೋಡೋ ಸಮಯ ಬಂತು. ನಾಳೆ ಅವಳು ಯಾರು ಅಂತ ಗೊತ್ತಾಗ್ಲಿ, ಅವಳಿಗೊಂದು ಗತಿ ಕಾಣಿಸ್ತಾ ಬಿಡೋದು. ಕೂಲ್ ರೂಪ ಯಾವ್ದಕ್ಕೂ ಆತರ ಪಡ್ಬಾರ್ದು. ಮೊದಲು ಅವಳು ಯಾರು ಅಂತ ಗೊತ್ತಾಗ್ಲಿ, ಆಮೇಲೆ ಏನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ. ಅಲ್ಲಿವರೆಗೂ ಊನೇನ್ ಮಾಡೋಣಪ್ಪ. ಇನ್ನೇನ್ ಮಾಡ್ತೀಯ ನಂಜಪ್ಪ? ಇಲ್ಲೇ ಸುಖವಾಗಿರ್ಲಿ ಬಿಡು. ಏನಂಜಪ್ಪ? ಯಾಕ ಕಿರ್ಚ್ಕೊಂಡೆ? ಅಪ್ಪ ಅಂತ ಬರೆ ಕೂಗ್ದೆ? ಏನ್ ಕೆಟ್ ಕನ್ಸ್ಕಂಡ? ಹೌದು ಸರ್, ಅಪ್ಪಂಗೆ ಏನೋ ಆಗಿದೆ ಅಂತ ಅನಿಸ್ತಿದೆ. ನನಗ್ ತುಂಬಾ ಭಯ ಆಗ್ತಿದೆ. ಯಾಕಿಷ್ಟ ಗಾಬರಿ ಆಗ್ತೀಯಾ? ನಿಮ್ಮ ಅಪ್ಪಂಗೆ ಏನೋ ಆಗಿರಲ್ಲ, ಸಮಾಧಾನವಾಗಿರು. ಇಲ್ಲ ಸರ್, ಅಪ್ಪ ತೋಟದ ಮೇಲೆ ಕೆಲಸ ಮಾಡುವಾಗ ಕಾಲ್ ಜಾರ್ ಬಿದ್ದು ಕಾಲ್ ಮುರ್ದಿರೋ ಹಾಗೆ ಅನ್ಸ್ಬಿತ್ತು. ಅದನ್ನ ನೆನ್ಸ್ಕೊಂಡ್ರೆ ನನಗ್ ಭಯ ಆಗ್ತಿದೆ. ನೀನ್ ಯಾವಾಗ್ಲೂ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ಕನ್ಸ್ ಬಿದ್ದಿದೆ ಅಷ್ಟೇ. ಓ, ಇದನ್ನೆಲ್ಲ ನೀನ್ ಅಷ್ಟೊಂದು ನಂಬಿಕೆ ಅಂದ್ರೆ ತಗೋ, ನೀವ್ ಅಪ್ಪಂಗ್ ಫೋನ್ ಮಾಡಿ ಈಗಲೇ ಮಾತಾಡ. ಬೇಡ ಸರ್, ಅಪ್ಪಂಗ್ ಏನೇ ಆಗಿದ್ರು ನನ್ ಗಾಬರಿ ಬೀಳ್ತೀನಿ ಅಂತ ನನ್ನ ಹತ್ರ ಹೇಳ್ಕೊಳಲ್ಲ. ಅವ್ರು ಫೋನ್ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಏನ್ ಮಾಡ್ಬೇಕು ಅಂತೀಯ? ಸರ್, ಅಪ್ಪನ ನೋಡ್ಬೇಕು, ಮಾತಾಡಿಸ್ಬೇಕು ಅಂತ ಅನಿಸ್ತಿದೆ. ನನ್ನ ತೋಟದ ಮನೆ ಕರ್ಕೊಂಡು ಹೋಗ್ತೀರಾ? ಅಷ್ಟೇ ತಾನೇ. ಸರಿ, ನಾಳೆನಲ್ಲಿ ಹೋಗೋಣ, ಈಗ ಮಲ್ಕೋ. ಈಗ ನಿಜವಾಗ್ಲಿ ಒಪ್ಪಂಗೇನು ಆಗಿರಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ, ಮಲ್ಕೋ. ಈಗ ನೀನ್ ಎದ್ದು ಅವ್ರ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ಅವ್ರಿಗೂ ನಿದ್ದೆ ಬರದೆ ನಿನ್ ಬಗ್ಗೆನೆ ಯೋಚನೆ ಮಾಡ್ತಿರ್ಬೋದಲ್ವಾ? ಮೀರಾ, ಒಂದ್ ಮಾತು ಹೇಳ್ತೀನಿ ಕೇಳು. ಕರಳು ಬರಳಿ ದೂರ ಇದ್ರು ಅದ್ರ ನೋವು ಖುಷಿ ಸಂಕಟ ಇಲ್ಲ, ಅದಕ್ಕೆ ಅರ್ಥ ಆಗ್ತಿರುತ್ತೆ. ಬೆಳಗ್ಗೆ ನಿದ್ದ ತಕ್ಷಣ ಕರ್ಕೊಂಡು ಹೋಗ್ತೀನಿ, ಈಗ ನಾವಂಗ್ ಮಲ್ಕೋ. ಮಲ್ಕೋ ಮೀರಾ, ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ. ಬರ ಪಂಚನೀನೆ ನನ್ನ, ಬರ ಪಂಚನೀನೆ ನೀನೇ, ಎಲ್ಲ ಬೇರೆ ಇಲ್ಲ. ಬರ ಪಂಚನೀನೆ ನನ್ನ, ಬರ ಪಂಚನೀನೆ. ಅಂತೂ ನಮಗ್ ಗೊತ್ತಿಲ್ಲದೆ ನಮ್ಮ ನಾಟ ಆಡಿಸ್ತಿದ್ದ ಕಾರಣದ ಕೈನ ಮುರಿಯೋ ಸಮಯ ಬಂತು ರುದ್ರ. ಎಲ್ಲ ರೆಡಿ ಇದೆಯಪ್ಪ?